ಸೊ ಬಟ್ ಆಗ ಒಂದು ಒಳ್ಳೆ ನಿರ್ಧಾರ ತಗೊಂಡೆ ನಾನು ಇಂತಿನ ಪ್ರೀತಿಯ ಸಮಯದಲ್ಲಿ. ಯಾವಾಗ ನನಗೆ ಗೊತ್ತಾಯ್ತಲ್ಲ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ರನ್ ಬಿಹೈಂಡ್ ಹೀರೋಸ್, ಈ ಥರ ಕ್ಯಾರೆಕ್ಟರ್ ಮಾಡಲ್ಲ ಅಂದಾಗ, ಹಾಗೆ ನನಗೇನಾದ್ರು ಪಾತ್ರಗಳು ಬೇಕು ಅಂದರೆ ಐ ಬೆಟರ್ ಡು ನಾಟ್ ಆಸ್ ಅ ಹೀರೋಯಿನ್, ಐ ಶುಡ್ ಡು ಕ್ಯಾರೆಕ್ಟರ್ಸ್. ಗ್ರೇಟ್ ಮೂವ್, ಅದು ವೆರಿ ಗ್ರೇಟ್ ಮೂವ್ ಅಲ್ವಾ, 100% ಬಿಕಾಸ್ ನಿಮ್ಗೆ ವೆರೈಟಿ ಸಿಕ್ಕಿದೆ. ಆದರೆ ನಾನು ಯಾರು ಇವತ್ತವರೆಗೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಲ್ಲ. ಈಗ ನಾವು ಪೊಲೀಸ್ ಆಫೀಸರ್ ಅಂದ್ರೆ ಎಲ್ಲರೂ ಸಲ್ಯೂಟ್ ಮಾಡಲ್ವಾ? ಕರೆಕ್ಟ್. ದೆನ್ ಹಿ ನೋಸ್ ದಟ್ ಹಿ ಇಸ್ ಅನ್ ಆಫೀಸರ್. ಕರೆಕ್ಟ್. ಅಂಡ್ ಯು ಹ್ಯಾವ್ ಗಿವನ್ ಹಿಮ್ ಸಮಥಿಂಗ್. ಕರೆಕ್ಟ್. ಅವರಿಗೆ ಒಂದು ಕ್ಯಾಪ್ ಕೊಟ್ಟಿದ್ದೀವಿ ನಾವು. ಕರೆಕ್ಟ್. ಡಾಕ್ಟರ್ ಹ್ಯಾಸ್ ಗಿವನ್ ಸಮಥಿಂಗ್. ವಾಟ್ ಇಸ್ ಅನ್ ಆರ್ಟಿಸ್ಟ್ ಗಿವನ್? ಯುನೋ, ನಾನು ಹೋಗಿ ನಾನು ಕಲಾವಿದ, ನನಗೊಂದು ಮರ್ಯಾದೆ ಕೊಡಿ ಅಂತ ನಾನು ಹೇಳಬೇಕು, ಬಿಟ್ಟರೆ ನನಗಾಗಿ ಯಾವುದೂ ಇಲ್ಲ. ಫಸ್ಟ್ ಫ್ಯಾಮಿಲಿ ಫಿಲ್ಮ್ಗೆಲ್ಲ ನನ್ನ ಕ್ಯಾಸ್ಟ್ ಮಾಡಿದ್ದು ಇನ್ಸಾನ್ ಅಂತ, ಖಡ್ಗಮ್ ಅಂತಲ್ಲ, ಖಡ್ಗಮ್ ಖಡ್ಗಮ್ ರೀಮೇಕ್, ಹಿಂದಿಯಲ್ಲಿ ಇನ್ಸಾನ್ ಅಂತ, ಅಜಯ್ ದೇವ್ಗನ್. ಅದಕ್ಕೆ ರಾಜ್ಕುಮಾರ್ ಸಂತೋಷಿ ಜಿ ಕ್ಯಾಸ್ಟಿಂಗ್ ಮಾಡ್ತಾ ಇದ್ರು ಅದಕ್ಕೆ ಆಯ್ತಾ. ಸೊ ದೆನ್ ಹಿ ಸೆಡ್, ಅಜಯ್ ದೇವ್ಗನ್ ಜೊತೆ ನಾವೆಲ್ಲದೂ ರಶಸ್ ಎಲ್ಲ ನೋಡಿದ್ವಿ, ಇನ್ನೇನೋ ಸಮಥಿಂಗ್ ಇಸ್ ಲ್ಯಾಕಿಂಗ್, ವಿ ಲುಕಿಂಗ್ ಫಾರ್ ಒನ್ ಗ್ಲಾಮರ್ ಎಲಿಮೆಂಟ್ ಬೇಕು ಅದರಲ್ಲಿ, ಒಂದು ಸಾಂಗ್ ಬೇಕು ನಮಗೆ ಅಂತ. ಸರಿ ಅಂತ ಎರಡು ದಿನ ಇದು ಸಾಂಗ್ ಪ್ರಾಕ್ಟೀಸ್ ಎಲ್ಲ ಮಾಡಿಸಿದ್ರು, ಆಮೇಲೆ ಕಾಸ್ಟ್ಯೂಮ್ ಅಳತೆ ಎಲ್ಲ ತೊಗೊಂಡಾಯಿತು. ಆಮೇಲೆ ಸಿ ದ ಸಮಥಿಂಗ್ ಗುಡ್ ಅಬೌಟ್ ನಾವು ಎಲೀಟ್ ಜನ ಅಂತ ಹೇಳ್ತೀವಿ ಕೆಲವರಿಗೆ, ಅಂದರೆ ಅವ್ರು ಬರೀ ದೊಡ್ಡ ಮಟ್ಟದಲ್ಲಿದ್ದಾರೆ ಅಂತ ಮಾತ್ರಕ್ಕೆ ಎಲೀಟ್ ಆಗಲ್ಲ. ಆ ದೊಡ್ಡ ಮಟ್ಟದಲ್ಲಿ ದೊಡ್ಡವರಾಗಿ ಹೇಗಿರ್ಬೇಕು ಆಗಿದ್ದಾಗ ಮಾತ್ರ ದೇರ್ ಎಲೀಟ್ ಅಲ್ಲ. ಆ ಥರ ರಾಜ್ಕುಮಾರ್ ಸಂತೋಷಿ ಅವ್ರು ಏನು ಮಾಡಿದ್ರು, ನನ್ನ ದಿನ ಬರೋಕ್ಕೆ ಹೇಳ್ತಿರು ಆಫೀಸಿಗೆ. ಹಿ ವಿಲ್ ನಾಟ್ ಡು ಆಡಿಷನ್, ಅವ್ರು ಆಡಿಷನ್ ಮಾಡಲ್ಲ. ಬಾಂಬೆಲಿ ಅದು ಕಲ್ಚರ್ ಇದೆ, ಎಲ್ಲರೂ ಆಡಿಷನ್ ಮಾಡ್ತಾರೆ, ಬಟ್ ಇವ್ರು ಮಾತ್ರ ಆಡಿಷನ್ ಮಾಡಲ್ಲ. ಇವ್ರು ಹೆಂಗಂದ್ರೆ ಮಾತಾಡಬೇಕಾದ್ರೆ ಎಲ್ಲ ಆ್ಯಂಗಲ್ಸ್ ನಾವು ನೋಡೋದು, ಎಕ್ಸ್ಪ್ರೆಷನ್ಸು ದಿನ ಅಬ್ಸರ್ವ್ ಮಾಡ್ತಾರೆ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಆಮೇಲೆ ಹಿ ಆಲ್ಸೋ ವಾಂಟ್ ಒನ್ ದೆಮ್ ಟು ನೋ, ಈ ಥರ ಅವರ ಅಸೋಸಿಯೇಟ್ಸ್ ನಮ್ಗೆ ಗೊತ್ತಾಗಬೇಕು, ಪರಿಚಯ ಆಗಬೇಕು, ಟೀಮ್ ಜೊತೆ ಇರಬೇಕು ಅಂತ ಕರಿತಾ ಇದ್ರು ದಿವಸ. ಆವಾಗ ಹಿ ಫೆಲ್ಟ್ ಇದು ಅದು ಬಿಕ್ಕಿನಲ್ಲಿತ್ತು ಸಾಂಗ್, ಸ್ವಿಮ್ಮಿಂಗ್ ಪೂಲಲ್ಲೇ ಇರುತ್ತೆ ಸಾಂಗ್ ಅದು. ಆ್ಯಂಡ್ ಇಟ್ಸ್ ಅ ಹಾಟ್ ನಂಬರ್ ವಿತ್ ಡ್ಯುಯೆಟ್ ವಿತ್ ಇವರು ಅಜಯ್ ದೇವ್ಗನ್ ಜೊತೆಗೆ. ಸೊ ಹಿ ಸೆಡ್, ನಾನು ಯಾಕೋ ಒಂದೆರಡು ಸತಿ ಹಿಂಗೆ ಮಾಡಿಬಿಟ್ಟಿಗೆ ಅನಿಸುತ್ತೆ ಮುಖ. ಆಮೇಲೆ ಅವ್ರು ಕೇಳಿದ್ರು, ನಿಜ ಹೇಳು, ನಿಮಗೆ ಕಂಫರ್ಟಬಲ್ ಇದೆಯಾ ಈ ಮಾಡೋಕ್ಕೆ ಸಿನಿಮಾ ಏನು ಅಂತ ಹೇಳಿದ್ರು. ಸರ್, ಫಾರ್ ಶೋರ್ ನನಗೆ ಮೊದಲನೇ ಸಿನಿಮಾ, ನಾನು ಬಿಕಿನಿ ಹಾಕೊಂಡಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ದೆನ್ ದಟ್ ಇಸ್ ನಾಟ್ ವರ್ಡ್ ಐ ದಟ್ಸ್ ನಾಟ್ ವರ್ಡ್ ಐ ವಾಂಟ್ ಪುಟ್ರೆ ಆನ್ ದ ಸ್ಕ್ರೀನ್. ನನಗೆ ಒಳ್ಳೆ ಪಾತ್ರ ಮಾಡಬೇಕು ಅಂತ ಆಸೆ ಇದೆ. ಮತ್ತು ಅವಾಗಾಗಲೇ ಸೌತಲ್ಲಿ ತೆಲುಗು ಮತ್ತು ತಮಿಳಲ್ಲಿ ನನಗೆ ಹಾಡುಗಳಿಗೆ ತುಂಬ ಬರ್ತಾಯಿತ್ತು. ಆಮೇಲೆ ನಾನು ಹೇಳೋದು, ನನಗೆ ಹಾಡು ಮಾಡೋಕ್ಕೆ ಇಷ್ಟ ಇಲ್ಲ, ವಾಂಟ್ ಬಿ ಅನ್ ಆ್ಯಕ್ಟ್ರೆಸ್, ನಾನು ಆರ್ಟಿಸ್ಟ್ ಆಗಿ ಬಂದಿರೋಣ, ನನಗೆ ಬರೀ ಹಾಡು ಅಂತ ಕೊಡಬೇಡಿ ಅಂತ. ಅದು ಹೇಳಿದಾಗ ಹಿ ಇಮಿಡಿಯೇಟ್ಲಿ ಸೆಡ್, ಒಂದು ಎರಡು ದಿನ ಆದಮೇಲೆ ಹೇಳಿದ್ರು, ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ, ಅದರಲ್ಲಿ ಮಾಡು ನೀನು ಅಮಿತಾಬ್ ಬಚ್ಚನ್ ಅವ್ರ ಮಗಳಾಗಿದ್ದ ಕ್ಯಾರೆಕ್ಟರ್ ಅಂತ. ಫ್ಯಾಂಟಾಸ್ಟಿಕ್, ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ಅಸ್ ನಮ್ಮ ಕನ್ನಡಿಗರಿಗೆ. ಅಮಿತಾಬ್ ಬಚ್ಚನ್ ಅವ್ರ ಜೊತೆಗೆ ನೀವು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ರ, ಅಷ್ಟು ಪ್ರಮುಖ ಪಾತ್ರ ಅಂದರೆ ಹೇಗಿದ್ರು ಬಚ್ಚನ್ ಸರ್, ಹೇಗೆ, ಹೌ ವಾಸ್ ದಟ್ ಎಕ್ಸ್ಪೀರಿಯನ್ಸ್? ದಟ್ ಅದನ್ನು ಹೇಳೋಕ್ಕಿಂತ ಏನು ಗೊತ್ತಾ, ನಿಮ್ಗೆ ಗೊತ್ತಾಗುತ್ತಲ್ಲ, ಈಗ ನಾವು ರಾಜ್ಕುಮಾರ್ ಸರ್ ಅನ್ನ ನೋಡಿದ್ರೆ ತಂಕಂತ ಒಂಥರ ಕಣ್ಣೆಲ್ಲ ಹಿಂಗೆ ಹೋಗಿ ಮೆಸ್ಮರೈಸ್ ಆಗಿ ಸೀದಾ ಕಾಲಿಗೆ ನಮಸ್, ಅವ್ರು ಯಾರು ಹೇಳೋದಲ್ಲ, ಅದು ನಾವೇ ಮಾಡೋದು, ವಾಲಂಟಿಯರ್ ಬಂದ್ಬಿಡತ್ತೆ ಅಲ್ವಾ. ಹಾಗೆ ಹಿ ಆಲ್ಸೋ ಹ್ಯಾಸ್ ಅ ಪರ್ಸನಾಲಿಟಿ, ನೋಡಿದ ಕೂಡಲೇ ವಾವ್ ಅಮಿತಾಬ್ ಬಚ್ಚನ್ ಅಂತ ಅನ್ಸುತ್ತೆ. ಐ ಆಮ್ ಆಕ್ಟಿಂಗ್ ವಿತ್ ಅಮಿತಾಬ್ ಬಚ್ಚನ್. ಎಸ್. ಆವಾಗ ಪಪ್ಪ ಬಂದ್ರು ಅವತ್ತು, ಯಾರು ನಮ್ಮನೇಲಿ ಸೆಟ್ಟಲ್ ಬರಲ್ಲ, ಇವತ್ತವರೆಗೂ ಬಂದಿಲ್ಲ ನನ್ನ ತಂದೆ ತಾಯಿ, ಯಾರು ನಾನು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಸೆಟ್ಟಲ್ ಬಂದು ಕೂರೋದು ಯಾರು ಮಾಡಿಲ್ಲ ಯಾವತ್ತೂ, ನಂಗೆ ಗೊತ್ತಿಲ್ಲ. ಆಮೇಲೆ ಹೇಳ್ಯಾರ ಪಪ್ಪ ಬಂದು ಸೀಕ್ರೆಟಾಗೆ ನಾನು ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇರೋದು ನೋಡಿಕೊಂಡು ಹೋಗಿ. ನಿಮಗೆ ಗೊತ್ತಿಲ್ಲ? ನಂಗೆ ಗೊತ್ತಿರಲಿಲ್ಲ, ಆಮೇಲೆ ಗೊತ್ತಾಯಿತು, ಯಾಕಂದರೆ ಎಲ್ಲಿ ಕಾನ್ಷಿಯಸ್ ಆಗಿಬಿಡ್ತೀನೋ ಅಂತ ಯಾರೂ ಬರಲ್ಲ ನಮ್ಮ ಮನೆಯಿಂದ. ಸೊ ದಟ್ ವಾಸ್ ವಂಡರ್ಫುಲ್ ಮೆಮೊರಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಸ್ ಭಾವನ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿಂದ ಹೊಗಳಿಕೆ ತುಂಬ ಬಂದಿದೆ ನನಗೆ ಅಮಿತಾಬ್ ಬಚ್ಚನ್ ಸರ್ ಇಂದ. ಏನಂತ, ಅರೆ ಕ್ಯಾ ಆಕ್ಟಿಂಗ್ ಕರ್ತೀಯ, ಏ ಭಾಷಾ ನೀ ಆತೀಯ, ಇಸ್ಕೋ ಫಿರ್ ಬಿ ಅಚ್ಚಿ ಕರ್ತೀಯ, ಏತೋ ವಿಚ್ ಇಸ್ ವೆರಿ ಗುಡ್ ಅಂತ. ನನಗೆ ಮಾನ್ಯ ದಿನ ಬಾಬಿ ಅಂತ ಅಸೋಸಿಯೇಟ್ ಡೈರೆಕ್ಟರ್ ಇದ್ದರು ಆ ಸಿನಿಮಾದಲ್ಲಿ, ರಾಜ್ಕುಮಾರ್ ಸಂತೋಷಿ ಅವರ ರೆಗ್ಯುಲರ್ ಅಸೋಸಿಯೇಟ್ ಡೈರೆಕ್ಟರ್ ಅವರು.
ಹೈ ಕೇಮೆಂಟ್ ಓನ್ಲಿ ಭಾವನಾ ಯು ನೋ ಸಮಥಿಂಗ್ ಕ್ಯಾನ್ ನೋ ಸಮಥಿಂಗ್ ನೋ ವಾಟ್ ಬಚ್ಚನ್ ಜಿ ಹ್ಯಾಸ್ ಸೆಡ್ ಅಂತ. ಹೌ ರಾಜ್ಕುಮಾರ್ ಸಂತೋಷಿ ಅವರು ಹೇಗೆ ಎಷ್ಟು ಖುಷಿ ಆದರು. ಹೀ ಇಸ್ ಫಸ್ಟ್ನೇ ಮಾತ್ರ ಹೇಳಿದರು ಅವ್ರ ಜೊತೆಗೆ ಒಂದು ಸೀನ್ ಇದೆ, ತುಂಬ ಸೀರಿಯಸ್ ಸೀನ್ ಇದೆ ಅಮಿತಾಬ್ ಬಚ್ಚನ್ ಸರ್ ಜೊತೆಗೆ ಒಂದು ಸೀನು. ಭಾವನಾ ನನ್ನ ಮರ್ಯಾದೆ ಒಂದು ಉಳಿಸ್ಬಿಡು ಅಷ್ಟೇ ಸಾಕು, ಯಾಕಂದರೆ ಸೌತ್ ಇಂಡಿಯನ್ ಬೇರೆ, ನಂಗೆ ಹಿಂದಿ ಬರಲ್ಲ ಅಂತ ಇದ್ರೂ ನಾನು ನೀನೇ ಬೇಕು ಅಂತ ಹೇಳಿ ಹಾಕೊಂಡು ಬಿಟ್ಟಿದ್ದೀನಿ. ಮರ್ಯಾದೆ ಒಂದು ಉಳಿಸ್ಬಿಡು, ಯಾಕಂದರೆ ಸೆಕೆಂಡ್ ಟೇಕ್ ಎಲ್ಲ ಮಾಡಿದ್ರೆ ಮಾತ್ರ ಅಮಿತ್ ಸರ್ ಬಚ್ಚನ್ ಸರ್ ಒಪ್ಕೊಳ್ಳಲ್ಲ. ಹಿ ವಿಲ್ ವಾಕ್ ಔಟ್ ನೀ ಆಲ್ಮೋಸ್ಟ್ ಒಂದೇ ಟೇಕ್. ನೀವು ಎಷ್ಟು ಬೇಕು ರಿಹರ್ಸಲ್ ಮಾಡಿ, ಅವ್ರು ರಿಹರ್ಸಲ್ ಮಾಡ್ತಾರೆ, ಆದರೆ ಲೈನ್ಸ್ನ ಪೂರ್ತಿ ಪ್ರಮಾಣದಲ್ಲಿ ಮಾಡಲ್ಲ ನಾನು, ಅದೇ ಪಾಸ್ ಅದರಲ್ಲಿ ಮಾಡಲ್ಲ, ಅಮಿತ್ ಜಿ ಮಾಡ್ತಾರೆ. ಸೊ ಅದು ನಿಮ್ದು ನೋಡಿ ಎವ್ರಿಬಡಿ ವೆರ್ ಹ್ಯಾಪಿ, ರಾಜ್ಕುಮಾರ್ ಸಂತೋಷಿ ಸರ್ ಎಲ್ಲರೂ. ಎಸ್ 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 ಎಸ್, ನಮಗೆಲ್ಲ ಪ್ರೌಡ್ ಮೂಮೆಂಟ್ ಇದು ಕೇಳ್ತಾರೆ, ನಮಗೆ ಜುಮ್ ಅನ್ಸುತ್ತೆ ಇದೆಲ್ಲ. ತುಂಬ ಖುಷಿ, ತುಂಬ ಸಂತೋಷ. ನನಗೆ ಸೊ ಡೆಸ್ಟಿನ್ ಭಾವನೆ, ಒಂದು ಕಡೆ ಬಚ್ಚನ್ ಸರ್ ಇಲ್ಲಿ ನಮ್ಮ ವಿಷ್ಣು ಸರ್ ಆಪ್ತ ರಕ್ಷಕ. ಏನಂದ್ರೆ ಮೋಸ್ಟ್ಲಿ ಡೆಸ್ಟಿ ಇನ್ನೂ ಚೆನ್ನಾಗಿರ್ತಾ ಇತ್ತು, ನಾನು ಬರೋಷ್ಟು ಸ್ವಲ್ಪ ಲೇಟ್ ಆಗಿತ್ತು, ಆಗ್ಲೇ ರಾಜ್ಕುಮಾರ್ ಸರ್ ಆಗ್ಲೇ ಕೆಲಸ ಮಾಡೋದಕ್ಕಾಗಲ್ಲ. ಇನ್ನೊಂದು ಎರಡು ಸಿನಿಮಾ ಮಾತಾಡ್ಬಿಟ್ಟು ಜಸ್ಟ್ ವೆಲ್ಕಮ್ ಬ್ಯಾಕ್. ಮತ್ತೆ ಒಂದು ಆಪ್ತ ರಕ್ಷಕ ವಿಷ್ಣು ಸರ್ ಜೊತೆ ಆ ಮೆಮೊರೀಸ್ ಏನಂದ್ರೆ, ನಿಮ್ಮ ಪಾತ್ರನೇ ಒಂಥರ ಕೇಂದ್ರ ಬಿಂದು ಆ ಸಿನಿಮಾದಲ್ಲಿ. ಈಗಿನ ಪಿ ವಾಸು ವಿಷ್ಣು ಸರ್ ಹ್ಯೂಜ್ ಅಂದ್ರೆ ಹೇಗಿದ್ರು ಅಂದರೆ ಆ ಮೂಮೆಂಟ್, ಯಾಕೆಂದರೆ ನಮ್ಗದು ಹೇಳಕ್ಕೆ ಹಿಂಸೆ ಆಗುತ್ತೆ, ಹೇಳಬಾರ್ದು, ನಾನು ಹೇಳಕ್ಕೆ ಇಷ್ಟ ಇಲ್ಲ. ಲೇಟೆಸ್ಟ್ ಸಿನಿಮಾ ಆಫ್ ವಿಷ್ಣು ಸರ್, ನಾನು ಲಾಸ್ಟ್ ಸಿನಿಮಾ ಅಂತ ಹೇಳಲ್ಲ, ಲೇಟೆಸ್ಟ್ ಸಿನಿಮಾ ಆಫ್ ವಿಷ್ಣು ಸರ್ ಇಸ್ ಆಪ್ತ ರಕ್ಷಕ, ಯು ಆರ್ ಅ ಪಾರ್ಟ್ ಆಫ್ ಇಟ್. ನಾವು ಅದು ಹಂಗಾಗತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಒಂದು ನಿಮ್ಮ ಇನ್ಸಿಡೆನ್ಸ್ ಗೊತ್ತಾ, ಸಿನಿಮಾದಲ್ಲಿ ನಾವು ಆವಾಗಲೇ ಮಾತಾಡ್ತಿದ್ವಿ ಸೆಂಟಿಮೆಂಟ್ ಅಂತೆಲ್ಲ. ನಾಗರಹಾವು ಸಿನಿಮಾ ವಿಷ್ಣು ಸರ್ ಆ್ಯಸ್ ಎ ಹೀರೋ, ವಂಶವೃಕ್ಷ ಮಾಡಿದರು, ಆ್ಯಸ್ ಎ ಹೀರೋ ಆಗಿ ವಿಷ್ಣು ಸರ್ ಮಾಡಿದ ಮೊದಲನೇ ಸಿನಿಮಾ ನಾಗರಹಾವು. ನೀವು ಆ ಸಿನಿಮಾ ಟೈಟ್ಲ್ ಕಾರ್ಡ್ ನೋಡಿ, ಓಪನಿಂಗ್ ಶಾಟ್ ಹಾವು ಹೆಡೆ ಎತ್ತೆ ನಾಗರಹಾವು ಅಂತ ಬರುತ್ತೆ. ಆಪ್ತ ರಕ್ಷಕ ಲಾಸ್ಟ್ ಶಾಟ್ ನೋಡಿ, ಭೂಮಿ ಭೂಕಂಪ ಆಗುತ್ತೆ, ನಾಗರಹಾವು ಒಳಗಡೆ ಹೋಗುತ್ತೆ. ಇದು ನಂಗೆ ಗುರುಕಿರಣ್ ಅವ್ರು ಹೇಳಿದ್ದು, ಮ್ಯೂಸಿಕ್ ಡೈರೆಕ್ಟರ್ ಗುರುಕಿರಣ್ ಅವ್ರು ಹೇಳಿದ್ದು, ಅಬ್ಸರ್ವ್ ಮಾಡಿದ್ದು. ಅಂದರೆ ವಿಷ್ಣು ಸರ್ ಅದೆಲ್ಲ ಆಗ್ಬೇಕಾದ್ರೆ ಪೋಸ್ಟ್ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಬದುಕಿದ್ರು, ಇನ್ನು ಅವ್ರು ಹೋಗಿರಲಿಲ್ಲ. ಸಿ ಹೌ ಇಟ್ ವಿಲ್ ಗಿವ್ ಅಸ್ ದ ಕ್ಲೂ, ನಂಗೆ ಗುರುಕಿರಣ್ ಅವ್ರು ಹೇಳಿದ್ದು ಇದನ್ನು. ಐ ಥಿಂಕ್ ಜೀವನದಲ್ಲಿ ನಾವು ಮಾಡೋ ಪ್ಲಾನ್ಗಿಂತ ಎಲ್ಲದೂ ಮುಂಚೆನೇ ಪ್ರೋಗ್ರಾಮ್ ಆಗಿರುತ್ತೆ. ನಾವು ಅನ್ಕೊಳ್ಳೋದು ನನ್ನ ಬುದ್ಧಿಯಿಂದನೇ ಎಲ್ಲ ಆಗ್ತಿದೆ, ನನ್ನ ಜಾಣ್ಮೆಯಿಂದ. ಇತ್ತೀಚೆಗೆ ಬೇಬಿ ಇಂದ್ರ ಅವ್ರನ್ನ ಇಂಟರ್ವ್ಯೂ ಮಾಡಿದೆ, ಅವ್ರ ಗಂಡ ಹೇಳೋರಂತ ಒಂದು ಮಾತನ್ನ, ಎವ್ರಿಥಿಂಗ್ ಇಸ್ ಪ್ರೀ ರಿಟನ್ ನಾಟ್ ರೀ ರಿಟನ್. ಇಟ್ ಇಸ್ ಗೊತ್ತಿದೆ, ಆದರೆ ನಾವು ಮನುಷ್ಯರಲ್ವಾ, ಒಪ್ಕೊಳ್ಳೋಕೆ ರೆಡಿ ಇಲ್ಲ ನಾವು ಅದನ್ನ. ಸೊ ಎನಿ ಆಪ್ತ ರಕ್ಷಕ ಮೆಮೊರೀಸ್ ಭಾವನ? ಆಪ್ತ ರಕ್ಷಕದಲ್ಲಿ ಅದೇ ಆ ಸ್ಕೂಲೇ ಮಿಸ್ಸಿಂಗ್ ಇಟ್, ಅಂದರೆ ಯು ನೋ ಇಟ್, ಆ ಥರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು, ಒಂದು ಒಳ್ಳೆ ಮಜವಾಗಿರೋದು. ಮಜಾ ಅಂದರೆ ಆ ಕೆಲಸದ ಸಮಯದಲ್ಲಿ ಏನು ಸೀರಿಯಸ್ನೆಸ್ ಇರಬೇಕು. ಆಮೇಲೆ ವಾಸು ಸರ್ಗೆ ಪಂಚುಯಾಲಿಟಿ ಇಸ್ ಅ ಮಸ್ಟ್. ಮಸ್ಟ್ 7 ಗಂಟೆ ಅಂದರೆ 7 ಗಂಟೆ ಎಲ್ಲರೂ ಶಾರ್ಟ್ ಅಲ್ಲಿ ಇರಬೇಕು, ಅವ್ರಿಗೆ ಸ್ಪಾಟ್ ಅಲ್ಲಿ ಇದ್ಬಿಡ್ಬೇಕು, ವಿತ್ ಮೇಕಪ್ ಆ್ಯಂಡ್ ಹೇರ್ ಎಲ್ಲ ಇರಬೇಕು, ವಿತ್ ಕಾಸ್ಟ್ಯೂಮ್. ಬಟ್ ಎಲ್ಲಿ ಯಾವಾಗ ಬಿಡು ಸಿಗತ್ತೆ ಅನ್ನುವಾಗ ಈ ಥರದ ಒಂದು ಹರಟೆ ಹೊಡೆಯೋದು. ಆಮೇಲೆ ಸ್ವಲ್ಪ ಕಷ್ಟ ಸುಖನು ಹಂಚ್ಕೊಳ್ಳೋದು, ಏನಾದರೂ ಕಷ್ಟ ಇದೆಯಾ ನಂಗೆ ಸ್ವಲ್ಪ. ಆಗಾಗ ಆ ಸಮಯದಲ್ಲಿ ಹುಷಾರಿಲ್ಲ ನನಗೆ, ಅವಾಗ ವಿಷ್ಣು ಸರ್ ಇವಳು ಯಾಕೆ ಎಲ್ಲೂ ಬರಲ್ವಲ್ಲ, ಒಬ್ಳೆ ಕೂತಿರ್ತಾಳೆ ಯಾಕೆ ಅಂತೆಲ್ಲ ನಂಗೆ ಆಗ್ತಾನೇ ಇರಲಿಲ್ಲ, ಕೂರಕ್ಕೆಲ್ಲ ಆಗ್ತಿಲ್ಲ. ಐ ಹ್ಯಾಡ್ ಸಮ್ ಕೈಂಡ್ ಆಫ್ ಟ್ರಬಲ್ ಇಶ್ಯೂಸ್ ಇತ್ತು. ಆಮೇಲೆ ಅದು ಹೊರಟೋಯ್ತು, ಅಂದರೆ ಒಂದು ಡ್ರೈವರಿಂದ ಹಿಡಿದು ನಮ್ಮ ಯೂನಿಯನ್ ಡ್ರೈವರ್ಗಳಿಂದ ಹಿಡಿದು ಎಲ್ಲರನ್ನೂ ಚುಡಾಯಿಸೋದು, ಛೇಡ್ಸೋದು, ಎಲ್ಲರನ್ನೂ ಮಾತಾಡ್ಸೋದು, ದಟ್ ಎರಾ ಇಸ್ ವಂಡರ್ಫುಲ್ ಮೂಮೆಂಟ್. ಯಾ, ಇಟ್ಸ್ ನಾಟ್ ಜಸ್ಟ್ ಬರೀ ಅವ್ರನ್ನ ಮಿಸ್ ಮಾಡ್ಕೊಳ್ತಿಲ್ಲ, ಆ ಇಡೀ ನಮ್ಮ ಸಂಸ್ಕೃತಿ ಇತ್ತಲ್ಲ ಕನ್ನಡ ಸಿನಿಮಾ ಅಂದರೆ ಇದೊಂದು ಸಂಸ್ಕೃತಿ, ಇದೊಂದು ಫ್ಯಾಮಿಲಿ ಅಂತ ಆದಿಲ್ಲ, ಆ ಕಲ್ಚರ್ನೇ ಮಿಸ್ ಮಾಡ್ಕೊತಾರೆ ಕಂಪ್ಲೀಟ್ಲಿ. ಅವನ ಯು ಆರ್ ಸೋ ಲಕ್ಕಿ ಅಂತಂದರೆ ಹಾಡುಗಳು ನಿಮ್ಮ ಸಿನಿಮಾದು, ಅದು ಚಂದ್ರಮುಖಿ ಪ್ರಾಣಸಖಿ ಇರ್ಬೋದು, ಹಾಡೇ ಎಷ್ಟು ಕಮ್ಮಿ ಬಂದಿದೆ. ಇಲ್ಲಪ್ಪ ಅವ್ನು ಬಂದಿರೋದೆಲ್ಲ ಸೂಪರ್ ಹಿಟ್ ಅಲ್ಲ ಹಾಡುಗಳು, ಹಿಟ್ ಆಗಿದೆ. ಬಟ್ ಎಷ್ಟು ಕಮ್ಮಿ ಹಾಡು, ನಂಗೆ ಸಿನಿಮಾಗಳಲ್ಲಿ ಹಾಡೇ ಇರ್ತಾ ಇರಲಿಲ್ಲ. ನಿನಗಾಗಿ ನಲ್ಲಿ ನಿಮ್ದು ಒಂದು ಸಾಂಗು, ಹೌದು ಅದೇ ನಮ್ಮ ಉಷಾ ಕಿರಣ್ ಮೂವೀಸ್ ಇದೆ, ಈ ಟಿ ವಿದೇನೆ ನಾವೆಲ್ಲ ಅದನ್ನು ಬಂದಿದ್ವಿ ನೋಡಿದ್ವಿ, ಅದನ್ನು ನಿಮ್ಮ ಸಾಂಗ್ ನೋಡೋಕೆ ಹುಡುಗರುಗಳು ಬಂದಿವಿ, ನೀವು ಯಾವ ಡ್ಯಾನ್ಸ್ಗೆ ನೀವು ಇದಮ್ಗೆ ನೀವು ಎಲ್ಲಿಂದ ಕರ್ಕೊಂಬಂದ್ರಿ ಅಂತ ಇವ್ರು ಯಾರು ಹೇಳಿದ್ರು, ಬಟ್ ಇದೇ ಭಾವನ ಸಾಂಗ್ ನೋಡೋಕ್ಕೆ ಮುಕ್ಕೊಂಡು ಬಂದರು ಹುಡುಗರುಗಳು. ಸೊ ಯು ಆರ್ ಸೋ ಬ್ಲೆಸ್ಡ್, ಒಳ್ಳೊಳ್ಳೆ ಸಾಂಗ್ಸ್ ಬಂದಿದೆ ನಿಮಗೆ. ಆ್ಯಂಡ್
ಇಂತಿನಿಲ್ಲ ಪ್ರೀತಿ ಅದಕ್ಕೆ ಸಾಂಗ್ ಬ್ಯೂಟಿಫುಲ್ ಸಾಂಗ್. ಸೂರಿ ಅವರು ನಿಮ್ಮ ನೀವು ಬಹುಶಃ ಬಾಂಬೆ ಟೈಮಲ್ಲಿ ಆ ಟೈಮಲ್ಲಿ ಇಂತಿನಿನ ಪ್ರೀತಿಯ ಬಂದಿದ್ದು ಅಂತ ಕಾಣುತ್ತೆ. ಸೋ ಆಗ ಒಂದು ಒಳ್ಳೆ ನಿರ್ಧಾರ ತಗೊಂಡೆ ನಾನು ಇಂತಿನಿನ ಪ್ರೀತಿಯ ಸಮಯದಲ್ಲಿ. ಐ ಥಾಟ್ ಯಾವಾಗ ನನಗೆ ಗೊತ್ತಾಯ್ತಲ್ಲ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ರನ್ ಬಿಹೈಂಡ್ ಹೀರೋಸ್, ಈ ಥರ ಕ್ಯಾರೆಕ್ಟರ್ ಮಾಡಲ್ಲ ಅಂದಾಗ, ಹಾಗೆ ನನಗೇನಾದ್ರೂ ಪಾತ್ರಗಳು ಬೇಕು ಅಂದರೆ ಐ ಬೆಟರ್ ಡು ನಾಟ್ ಆಸ್ ಅ ಹೀರೋಯಿನ್, ಐ ಶುಡ್ ಡು ಕ್ಯಾರೆಕ್ಟರ್ಸ್. ದೆನ್ ಐ ಸ್ವಿಚ್ ಟು ಕ್ಯಾರೆಕ್ಟರ್ಸ್. ಗ್ರೇಟ್, ಅದು ಗ್ರೇಟ್ ಮೂವ್, ಅದು ವೆರಿ ಗ್ರೇಟ್ ಮೂವ್ ಅಲ್ವಾ? 100% ಬಿಕಾಸ್ ನಿಮ್ಗೆ ವೆರೈಟಿ ಸಿಕ್ಕಿದೆ. ಆದರೆ ನಾನು ಯಾರು ಇವತ್ತುವರೆಗೂ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅನ್ನಲ್ಲ. ನೀವು ಯಾರು ಕರೀತಾರೆ ಹೀರೋಯಿನ್ ಅಂತಾರೆ? ಈ ಗ್ಲಾಮರ್ ಎಲ್ಲ ನೀವು ಇಟ್ಕೊಂಡು ನಿಮ್ಮನ್ನ ಹೆಂಗೆ ಗ್ಲಾಮರ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳೋಕ್ಕಾಗುತ್ತೆ? ಆ ಸೀರಿಯಲ್ ಮಾಡಿದಾಗ್ಲು ನೀವೇನು ಮೇಡಮ್ ನಿಮ್ಮ ಮಗಳಿಗಿಂತ ನೀವೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಭಾವನ ಮೋರ್ ಫ್ರ್ಯಾಂಕ್ ವಿತ್ ಯು, ನಿಮ್ಮ ಓವರ್ ಗ್ಲಾಮರ್ರೆ ನಿಮ್ಮನ್ನ ಕ್ಯಾರೆಕ್ಟರ್ಗಳು ಫಿಟ್ ಇನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಫಿಟ್ಟಿಂಗ್ ಮಾಡೋಕೆ ಕಷ್ಟ ಆಗುತ್ತೆ. ಹೌದು ಹೌದು, ಪ್ರಾಬಬ್ಲಿ ದಟ್ ಇಸ್ ಒನ್ ಟೆಕ್ನಿಕಲ್ ರೀಸನ್ ಅಂತ ಕಾಣುತ್ತೆ. ಹೌದು, ಅದು ಇದೆ. ದಟ್ ಅಲ್ಲ, ಅದು ಇರೋದು. ಐ ಡಾಮಿನೇಟ್, ಯಾ ಅದೇ ಇರೋದದು. ಸೊ ಇಂತಿನಿಂದ ಪ್ರೀತಿಯ ನಿಮಗೆ ತುಂಬ ಒಳ್ಳೆ ಹೆಸರು ತಂದುಕೊಡ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವಿತ್ ಸೂರಿ ಅವರು ಅಂತ ಕಾಣುತ್ತೆ. ಆ್ಯಂಡ್ ಆಫ್ಟರ್ ಇಂತಿನಿಂದ ಪ್ರೀತಿಯ ನಾನು ಇನ್ನೊಂದು ಮಾತಾಡಲೇಬೇಕಾಗಿರೋದು ಬರಗೂರು ಸ್ಕೂಲ್ ನಿಮ್ಮದು, ಅದು ಕ್ಷಾಮ ಇರ್ಬೋದು, ಶಾಂತಿ ಇರ್ಬೋದು, ಭಾಗೀರಥಿ ಇರ್ಬೋದು, ಆಲ್ ದ ಫಿಲಮ್ಸ್ ಅಂದರೆ ಭಾವನ ನಿಮಗೆ ಒಂದು ಗ್ಲ್ಯಾಮರ್ಗೂ ಓಕೆ, ಈ ಥರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಪಾತ್ರಗಳಿಗೂ ಓಕೆ ಅನ್ನೋದನ್ನು ಪ್ರೂವ್ ಮಾಡ್ಕೊಂಬಂದ್ರಿ ನೀವು. ಬಟ್ ನನಗೇನು ಗೊತ್ತಾ, ಒಬ್ಬ ಮೇಕರ್ ಆಗಿ ನನಗೊಬ್ಬ ಡೈರೆಕ್ಟ್ರಾಗಿ ಅನ್ಸೋದೇನು ಗೊತ್ತಾ, ಫ್ರಾಂಕ್ಲಿ ಸ್ಪೀಕಿಂಗ್, ಇನ್ನೂ ಎಲ್ಲೋ ಯುಟಿಲೈಸ್ ತುಂಬ ಮಾಡ್ಕೋಬೇಕಾಗಿತ್ತು ನಾವು ಭಾವನಾನ, ಯಾಕೋ ಮಾಡ್ಕೊಳ್ಳಿಲ್ಲ ಅಂತ. ಇನ್ನೂ ಏನಾದ್ರು 100 ಇಯರ್ಸ್ ಐ ಎಮ್ ಹಿಯರ್. ಎಸ್ ಎಸ್, ವಿಲ್ ಡು, ವಿಲ್ ಡು, ಯಾ ಯಾ, ವಿಲ್ ವರ್ಕ್ ಟುಗೆದರ್. ಐ ಥಿಂಕ್ ಬರಗೂರ್ ಸರ್ ನಾನು ಮಾಡಿದ್ದು ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಮಾಡಿಸಿದ್ರು ಅನ್ನೋಕ್ಕಿಂತ ಹೆಚ್ಚಾಗಿ ಅವ್ರ ನಂಬಿಕೆ ಇಟ್ ಚೇಂಜ್ ದ ಹೋಲ್ ಥಿಂಗ್ ಬಂದು. ಆಮೇಲೆ ಅವರಲ್ಲೂ ಇನ್ನೇನಾಯ್ತಂದ್ರೆ ನಾನು ಅವರಲ್ಲಿ ಒಬ್ಬ ಗುರುನ ಕಂಡೆ, ನನ್ನಲ್ಲಿ ಅವರು ಒಬ್ಬ ಶಿಷ್ಯನ ಕಂಡಿದ್ದು. ಆ ಅಕ್ಸೆಪ್ಟೆನ್ಸ್, ಮ್ಯೂಚುವಲ್ ಅಕ್ಸೆಪ್ಟೆನ್ಸ್, ಇಟ್ ವಾಸ್ ಬ್ಯೂಟಿಫುಲ್. ಯಾಕಂದ್ರೆ ನನಗೆ ಇದು ನೀತುನು ಹೇಳಿದ್ಲು, ಭಾವನ ಹೆಂಗೆ ಮಾಡಿದೆ, ಯಾಕಂದ್ರೆ ಉಗ್ರಗಾಮಿ ಅಂತ ಒಂದು ಸಿನಿಮಾ ನಾನು ಮಾಡಬೇಕಾಗಿತ್ತು, ಅದೊಂದು ಮಿಸ್ ಆಯಿತು ನನಗಾಗ. ಅವಾಗ ಅದು ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂತ ಹೇಳಿ, ನಂಗೆ ಆಗ್ತಾನೇ ಇಲ್ಲ ನಡೆಯೋಕ್ಕಿಲ್ಲ, ಸರ್ ಆಗಲ್ಲ ನನಗೆ ಆಗಲ್ಲ ಅಂತ ಹೇಳಿದೆ. ಅದಾದ್ಮೇಲೆ ನೀತು ಹೇಳ್ದು, ಹೆಂಗೆ, ಹೌ ಡು ಯು ವರ್ಕ್ ವಿತ್ ಹಿಮ್ ಭಾವನ, ಹೌ ಡು ಯು ವರ್ಕ್ ವಿತ್ ಹಿಮ್ ಅಂತ. ನೋ, ಐ ಎಂಜಾಯ್ಡ್ ಎವ್ರಿ ಬಿಟ್ ಟಾಕಿಂಗ್ ಟು ಹಿಮ್, ಅವರೊಟ್ಟಿಗೆ ಮಾತಾಡೋದಾಗಲಿ ವಾದ ಮಾಡೋದಾಗಲಿ ಎಲ್ಲದೂ ಒಂಥರ ಅದೇ ನನ್ನಲ್ಲ ಅವರೊಬ್ಬ ಶಿಷ್ಯನ್ ಕಂಡಿದ್ದು ಒಳ್ಳೆದಾಯ್ತು, ನಾನು ಅವರಲ್ಲಿ ಒಂದು ಗುರುವನ್ನ ಕಂಡಿದ್ದು. ಒಂದು ಲೈನ್ ಅಲ್ಲಿ ನೀವೆಲ್ಲ ಮುಗಿಸ್ಬಿಟ್ರಿ, ವಂಡರ್ಫುಲ್, ವಂಡರ್ಫುಲ್, ಸ್ಪಾಂಟೇನಿಯಸ್ ಆಗಿ ಬಂದಿದೆ. ಸೂಪರ್, ಸೂಪರ್. ಎಸ್ ಭಾವನ, ಈ ಪಿಕ್ಚರ್ಗಳೆಲ್ಲ ಆಯಿತು. ಅಗೇನ್ ಭಾವನ ಆಸ್ ಎ ಪ್ರೊಡ್ಯೂಸರ್, ಅದು ಅಂದರೆ ನಾನು ನಿಮ್ಮ ಬ್ರದರ್ ಹತ್ರ ಮಾತಾಡ್ತಾ ಇದ್ದೆ, ನಾನು ತುಂಬ ಪ್ಯಾಷನೇಟ್ ಆಗಿ ಮಾಡಿದ್ರಿ ಅಂದರೆ ಅಪೂರ್ವ ಕಾಸರವಳ್ಳಿ ಇಂಟ್ರೊಡ್ಯೂಸ್ ಮಾಡಿದ್ದೆ ನೀವು ಅಂತ ಕಾಣುತ್ತೆ. ಆ್ಯಂಡ್ 90+ days ಶೂಟು, ತುಂಬ ದೊಡ್ಡ ಬಜೆಟ್. ಐ ಡೋಂಟ್ ವಾಂಟ್ ಟು ಟೆಲ್ ದ ಬಜೆಟ್ ಫಿಗರ್ ಇಲ್ಲಿ, ನಂಬರ್ಸ್ ವೈಸ್ ಇಲ್ಲಿ. ನಂಗೆ ನಿಮ್ಮ ಬ್ರದರ್ ಹೇಳಿದ್ರು ಬಜೆಟ್ ವಿಷಯದಲ್ಲಿ, ನಾವು ಯಾವಾಗ್ಲೂ ನಮ್ಮ ಸ್ಟೇಜ್ ಶೋ ನಾವು ಮಾಡಿದ್ವಿ ಕಾನ್ಸರ್ಟ್ಸ್ ಮಾಡಿದಾಗ, ನಾನೇ ಕಲಾ ಇದು, ಅದಕ್ಕೋಸ್ಕರ ನಮ್ಮ ಪ್ರೊಡಕ್ಷನ್ ಹೌಸು ಸ್ವಲ್ಪ ಇವತ್ತಿಗೂ ಒಂದು ಪ್ರಚಲಿತದಲ್ಲಿದೆ, ತೂಕ ಇದೆ, ತೂಕ ಇದೆ ಅದಕ್ಕೆ. ಯಾಕಂದರೆ ಕಲಾವಿದನಿಗೆ ಹಣ ಅಲ್ಲ ಬೇಕಾಗಿರೋದು, ಹಣ ಮುಖ್ಯ ಅಲ್ಲ ಅವನಿಗೆ. ನಾವು ಅವನನ್ನು ಹೇಗೆ ನೋಡ್ಕೊಳ್ತೀವಿ, ಅವನನ್ನು ಹೌದಪ್ಪ ನೀನು ಕಲಾವಿದ ಅಂತ ಅವನಿಗೆ. ಈಗ ನಾವು ಪೊಲೀಸ್ ಆಫೀಸರ್ ಅಂದ್ರೆ ಎಲ್ಲರೂ ಸಲ್ಯೂಟ್ ಮಾಡಲ್ವಾ? ಕರೆಕ್ಟ್. ದೆನ್ ಹಿ ನೋಸ್ ದಟ್ ಹಿ ಇಸ್ ಅನ್ ಆಫೀಸರ್. ಕರೆಕ್ಟ್. ಅಂಡ್ ಯು ಹ್ಯಾವ್ ಗಿವನ್ ಹಿಮ್ ಸಮಥಿಂಗ್. ಕರೆಕ್ಟ್. ಅವರಿಗೆ ಒಂದು ಕ್ಯಾಪ್ ಕೊಟ್ಟಿದ್ವಿ, ಅವರಿಗೆ ಏನೋ ಒಂದು ಕೊಟ್ಟಿದ್ದೀವಿ ನಾವು. ಕರೆಕ್ಟ್. ಡಾಕ್ಟರ್ ಹ್ಯಾಸ್ ಗಿವನ್ ಸಮಥಿಂಗ್, ವಾಟ್ ಇಸ್ ಅನ್ ಆರ್ಟಿಸ್ಟ್ ಗಿವನ್? ಅನ್ಲೆಸ್ ಇಟ್ಸ್ ಲವ್ ಅಂಡ್ ಅಫೆಕ್ಷನ್. ಕರೆಕ್ಟ್. ದಟ್ ಹ್ಯಾಸ್ ಟು ಬಿ ಗಿವನ್. ಯಾಕಂದ್ರೆ ನಮಗೆ ಪೊಲೀಸ್ ಆಫೀಸರು, ಲಾಯರು, ಡಾಕ್ಟರು, ಇವರು ಎಲ್ಲರಿಗೂ, ಎಂಜಿನಿಯರು, ಎಲ್ಲರಿಗೂ ನಾವು ಕೊಟ್ಟಿದ್ದೀವಿ, ಅವ್ರ ಹೆಸರು ಮುಂದೆ ಒಂದು ಪದ ಕೊಟ್ಟಿದ್ದೀವಿ. ಅದಕ್ಕೆ ನಾವು, ಸರ್ ನೀವು ಎಂಜಿನಿಯರಾ ಸರ್, ಸರ್ ನೀವು ಸೈಂಟಿಸ್ಟಾ ಸರ್, ಮೇಡಮ್ ನೀವಿದ್ದಾ ಮೇಡಮ್, ಓ ನೀವು ಡೈಂಟಿಸ್ಟಾ, ನೀವು ಡಾಕ್ಟರಾ ಮೇಡಮ್. ಸೊ ವಿ ಹ್ಯಾವ್ ಗಿವನ್ ದೆಮ್, ಇಟ್ ಇಸ್ ನಾಟ್ ಗಿವನ್. ವಂಡರ್ಫುಲ್ ಸರ್, ವೆರಿ ವೆಲ್ ಸರ್. ಡೋಂಟ್ ಯು ಥಿಂಕ್ ಸೋ? ವೆರಿ ವೆಲ್ ಸರ್, ವೆರಿ ವೆಲ್. ನಂಗೆ ಅದು ಹೇಳಬೇಕಾದ್ರೆ ಒಂಥರ ಹಿಂಸೆ ಆಗುತ್ತೆ, ನಡ್ತಾ ಇದೆ ಅದು. ಇನ್ನೊಂದು, ನಾನು ಹೋಗಿ ನಾನು ಕಲಾವಿದ, ನನಗೊಂದು ಮರ್ಯಾದೆ ಕೊಡಿ ಅಂತ ನಾನು ಹೇಳಬೇಕು, ಬಿಟ್ಟರೆ ನನಗಾಗಿ ಯಾವುದೂ ಇಲ್ಲ. ಐ ಥಿಂಕ್ ಎವ್ರಿ ಆರ್ಟಿಸ್ಟ್, ಹೀರೋ ಹೀರೋಯಿನ್ ಯಾವುದೂ ಅಲ್ಲ ಲೆಕ್ಕಕ್ಕೆ, ಒಬ್ಬ ಕಲಾವಿದಂಗೆ
ವಂಡರ್ಫುಲ್ ವಂಡರ್ಫುಲ್ ಭಾವನ, ಸೋ ನೈಸ್. ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ ನೋಡಿ ನೀವೊಂದು ಕಲಾವಿದರನ್ನು. ಜಸ್ಟ್ ದಟ್ ಆಮೇಲೆ ನೀವು ಅಷ್ಟು ಪ್ಯಾಷನೇಟ್ ಆಗಿ ಮಾಡಿದ್ರಿ ನಿರುತ್ತರಣ. ಅಂಡ್ ನೀಲಾದ್ರಿ ಕುಮಾರ್ ಯು ಗಾನಾ, ಇದ್ರೊಳಗೆ ಗಾನಾ ಆ್ಯಪ್ ಸ್ಪಾಟಿಫೈ ಅಂಡ್ ಗಾನಾ ಗಾನಾ ಗಾನಾದಲ್ಲಿ ಸ್ಪೆಷಲಿ ಇಟ್ ರಿಮೈನ್ ಟಾಪ್ ಒನ್ ಆಲ್ಬಮ್, ಕರ್ನಾಟಕದ ಕನ್ನಡದ ಏಕೈಕ ಆಲ್ಬಮ್ ವಿಚ್ ಇಸ್ ಟಾಪ್ ಒನ್. ಎಂಥ ಸಾಂಗ್ಸ್! ನಾನು ಅದೇ ನಿಮ್ಮ ಬ್ರದರ್ ಹತ್ರ ಹೇಳ್ತಿದ್ದೆ, ನನ್ನ ಪ್ರಕಾರ ನಿರುತ್ತರ ವಾಸ್ ಮೋರ್ ಅಹೆಡ್ ಅಂತ ಅನಿಸ್ಬಿಡುತ್ತೆ. ಇಟ್ ವಾಸ್ ವೆರಿ ಮಚ್ ಅಹೆಡ್. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಸರ್ ಅವಾಗ ಸಿ ಎಂ ಅವರಾಗಿದ್ದು, ಮುಖ್ಯಮಂತ್ರಿಗಳಾಗಿದ್ದರು, ಪರಮೇಶ್ವರ್ ಸರ್ ಅವರು ಈಗಿನ ಹಾಗೆ ಅವಾಗ ಉಪಮುಖ್ಯಮಂತ್ರಿ ಗೃಹಮಂತ್ರಿಗಳಾಗಿದ್ದರು, ಗೃಹ ಸಚಿವರಾಗಿದ್ದರು. ಇವರಿಬ್ಬರಿಗೂ ವಿ ಹ್ಯಾಡ್ ಅ ಪ್ರೈವೇಟ್ ರೇಣುಕಾಂಬದಲ್ಲಿ ಥಿಯೇಟ್ರಲ್ಲಿ ನಾವು ಪ್ರೈವೇಟ್ ಶೋ ಮಾಡಿದ್ವಿ. ಸರ್ ಅವಾಗ ಹಿಂಗೆಲ್ಲ ನಡೆಯತ್ತಾ ಅಂತ ಹೇಳಿದ್ರು. ಸರ್ ಹಿಂಗೆ ನಡೆಯುತ್ತೆ, ಇಟ್ ಇಸ್ ಅ ವೆರಿ ಅರ್ಬನ್. ಅದೊಂದು ಹೇಳಬೇಕು ರಘು, ಐ ವಾಂಟ್ ಟು ಟೆಲ್ ಯು ದಿಸ್ ಪರ್ಟಿಕ್ಯುಲರ್ ಥಿಂಗ್. ಅದು ಏನಂತ ಗೊತ್ತಿಲ್ಲ, ನಾವು ಮಕ್ಕಳಿರ್ಬೇಕಾದ್ರೇ ನಾವು ಮೂರು ಜನ ನಿರ್ಧಾರ ಮಾಡಿದ್ವಿ. ನಾವು ಮೂರು ಜನ ಯಾರು, ಒಬ್ಬರು ಬಿಟ್ಟು ಒಬ್ಬರು ಇರಲ್ಲ,